ಇನ್ನು ನಿನ್ನೆ ರಾತ್ರಿ ನಿಧನರಾದ ಬೆಂಗಳೂರಿನ ಜಯನಗರ ಬಿಜೆಪಿ ಶಾಸಕ ಬಿಎನ್ ವಿಜಯಕುಮಾರ್ಗೆ ಅಂತಿಮ ನಮನ ಸಲ್ಲಿಸಲಾಗ್ತಾ ಇದೆ. ವಿಜಯಕುಮಾರ್ ನಿವಾಸದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದ್ದು, ಬಿಜೆಪಿ, ಕಾಂಗ್ರೆಸ್, ಜೆಡಿಎಸ್ ಸೇರಿದಂತೆ ಎಲ್ಲಾ ನಾಯಕರು ಪಕ್ಷ ಭೇದವನ್ನ ಮರೆತು ಅಂತಿಮ ದರ್ಶನವನ್ನ ಪಡೆದುಕೊಂಡಿದ್ದಾರೆ. ಆಪ್ತ ಸ್ನೇಹಿತನನ್ನ ಕಳೆದುಕೊಂಡಂತಹ ಅನಂತಕುಮಾರ್, ಸದಾನಂದ ಗೌಡರು ಕಂಬನಿಯನ್ನ ಹರಿಸಿದ್ದಾರೆ. ಇನ್ನು ಆರ್ ಅಶೋಕ್, ಗೃಹ ಸಚಿವ ರಾಮಲಿಂಗಾರೆಡ್ಡಿ, ನಿರ್ದೇಶಕರಾದಂಥ ಟಿಎನ್ ಸೀತಾರಾಮ್, ಹಾಗೆಯೇ ಡಾಕ್ಟರ್ ಅಶ್ವತ್ಥ ನಾರಾಯಣ್ ಅಂತಿಮ ನಮನವನ್ನು ಸಲ್ಲಿಸಿದ್ದಾರೆ. ಇನ್ನು ಬಿಜೆಪಿ ಶಾಸಕ ಬಿಎನ್ ವಿಜಯಕುಮಾರ್ ನಿನ್ನೆಯಷ್ಟೇ ನಿಧನರಾಗಿದ್ದರು. ಅಂದರೆ ಇವತ್ತು ಬೆಳಗ್ಗೆ 1 ಗಂಟೆ ಅಷ್ಟೊತ್ತಿಗೆ ಆ ಒಂದು ಸುದ್ದಿ ಬಂದಿತ್ತು. ಸೊ ಈ ಒಂದು ನಿಟ್ಟಿನಲ್ಲಿ ನಿನ್ನೆ ಸಂಜೆ ಏನು ಪ್ರಚಾರಕ್ಕೆ ತೆರಳಿದ್ದ ಸಂದರ್ಭದಲ್ಲಿ ಹೃದಯಾಗಿ ಕುಸಿದು ಬಿಕುಮಾರ್ ಅವರನ್ನು ಜಯದೇವ ಆಸ್ಪತ್ರೆಗೆ ದಾಖಲಾಗಿಸಲಾಗಿತ್ತು ಕೂಡ ಯಾವುದೇ ರೀತಿಯಾಗಿ ಚಿಕಿತ್ಸೆ ಫಲಕಾರಿ ನೀಡಲಿಲ್ಲ. ಸೊ ಹೀಗಾಗಿ ತಡರಾತ್ರಿ ನಿಧನರಾದರು. ಸುಮಾರು 1990 ಅವರು ಬಿಜೆಪಿಗೆ ಸೇರ್ಪಡೆಯಾಗಿದ್ದರು. ಇನ್ನು ಜಯನಗರ ಕ್ಷೇತ್ರದಿಂದ 2 ಬಾರಿ ಶಾಸಕರಾಗಿ ಆಯ್ಕೆಯಾಗಿದ್ದರು. ಸೊ ಸಾಕಷ್ಟು ಜನ ಮನ್ನಣೆಯನ್ನು ಪಡೆದುಕೊಂಡಿದ್ದರು. ಆದರೆ ದುರದೃಷ್ಟವಶಾತ್ ಅವರು ಇವತ್ತು ಬೆಳಿಗ್ಗೆ 1 ಗಂಟೆ ಅಷ್ಟೊತ್ತಿಗೆ ಕಾರಣಕ್ಕೆ ನಮಗೆಲ್ಲ ಅತ್ಯಂತ ತೀವ್ರವಾದ ಆಘಾತ ಆಗಿದೆ. ನಮ್ಮೆಲ್ಲರ ಅಚ್ಚುಮೆಚ್ಚಿನ ಸಹೋದರ ಗೆಳೆಯ ಬಿ ಎನ್ ವಿಜಯಕುಮಾರ್ ಅವರು ನಿನ್ನೆ ರಾತ್ರಿ ಹಠಾತ್ತನೇ ಹೃದಯಾಘಾತದಿಂದ ನಿಧನ ಹೊಂದಿದ್ದಾರೆ. ಅಂತ ಬಿ ಎನ್ ವಿಜಯಕುಮಾರ್ ಹಠಾತ್ತನೇ ನಮ್ಮನ್ನ ಅಗಲಿ ಹೋಗಿದ್ದಾರೆ. ಜಯನಗರಕ್ಕೆ, ಬೆಂಗಳೂರು ಮಹಾನಗರಕ್ಕೆ, ರಾಜ್ಯದ ಒಂದು ಜನಪರ ಈ ಭಾಗದ ಶಾಸಕರು, ನನಗೂ ಕೂಡ ಹಳೆ ಸ್ನೇಹಿತರು. ಹೋದ ತಿಂಗಳು ಕೂಡ ಅವರಿಗೆ ಒಂದು ಹೃದಯಕ್ಕೆ ಸಂಬಂಧಪಟ್ಟಾಗಿ ರೆಸ್ಪೆಕ್ಟ್ ಹಾಕಿದ್ದರು. ನಾನು ಹಾಸ್ಪಿಟಲ್ ಮತ್ತು ನಿನ್ನೆ ಚುನಾವಣೆ ಪ್ರಚಾರದಲ್ಲಿ ಇರ್ತಕ್ಕಂಥ ಸಮಯದಲ್ಲಿ ಪ್ರಜಾಪ್ರಾಂತ ಮತ್ತು ನಿನ್ನೆ ಹಾಸ್ಪಿಟಲ್ ಬೆಂಗಳೂರು ಆಗ್ಬೋದು ಅಂತ ಹೇಳ್ತಾ ಇದ್ದೆ. ತೀವ್ರವಾಗಿ